ಇದು ಐ ಎ ಎಸ್ ಕನ್ನಡ ವಾಹಿನಿ ಎಂದಿನಂತೆ ತಮಗೆಲ್ಲ ಸ್ವಾಗತ ಕೋರ್ತ ಕೆ ಎಸ್ ಬಿಲ್ಮರಿ ಸಿದ್ಧತೆ ಭಾಗ ಎಪ್ಪತ್ತು ಬೌದ್ಧಿಕ ಸಾಮರ್ಥ್ಯದ ಮತ್ತೊಂದು ಚಾಪ್ಟರ್ ನೀವು ತೆಗೆದುಕೊಂಡಿದ್ದೀವಿ ಅದು ಅನಲಿಟಿಕಲ್ ರೀಸನಿಂಗ್ ಅಥವಾ ವಿಶ್ಲೇಷಣಾತ್ಮಕ ತರ್ಕ ಹೇಳುವಂಥದ್ದು ಈ ಲಾಜಿಕಲ್ ರೀಸನಿಂಗ್ ಮತ್ತು ಅನಲಿಟಿಕಲ್ ರೀಸನಿಂಗ್ ಇವೆರಡು ಮುಖ್ಯವಾಗಿ ಬರುವಂಥ ಎರಡು ಚಾಪ್ಟರ್ಗಳು ಇದನ್ನ ಈ ವಿಶ್ಲೇಷಣಾತ್ಮಕ ತರ್ಕವನ್ನು ಕೆಲವೊಂದು ಪುಸ್ತಕಗಳಲ್ಲಿ ಪಝಲ್ ಅಂತ ಹೇಳೋ ಕರೀತಾರೆ ಅದರ ಅರ್ಥ ಅನಲಿಟಿಕಲ್ ರೀಸನಿಂಗ್ ಅಂತೇಳಿ ಅಂದರೆ ಅನಾಲಿಸಿಸ್ ಮಾಡುವಂಥದ್ದು ನೋಡಿ ಇವತ್ತು ನಾವು ಕೊಟ್ಟಿರುವಂತಹ ಒಂದು ಪ್ರಶ್ನೆ ಮತ್ತು ಉತ್ತರಗಳನ್ನು ಇಡ್ತಾ ಇದ್ದೀನಿ ಆರು ವಿಜ್ಞಾನಿಗಳಾದಂತಹ ಎ ಬಿ ಸಿ ಡಿ ಇ ಹಾಗೂ ಎಫ್ ಎಂಬವರು ಒಂದು ವಿಷಯ ಒಂದು ದಿನ ಎಂಬಂತೆ ರಸಾಯನಶಾಸ್ತ್ರ ಪ್ರಾಣಿಶಾಸ್ತ್ರ ಸಸ್ಯಶಾಸ್ತ್ರ ಭೌತಶಾಸ್ತ್ರ ಭೂಗರ್ಭಶಾಸ್ತ್ರ ಹಾಗೂ ಗಣಿತದ ಬಗ್ಗೆ ಪ್ರಬಂಧ ಮಂಡಿಸುತ್ತಾರೆ ಆದರೆ ವಿಜ್ಞಾನಿ ಹಾಗೂ ವಿಷಯಗಳು ಅನುಕ್ರಮವಾಗಿಲ್ಲ ಪ್ರಬಂಧ ಮಂಡನೆ ಸೋಮವಾರದಿಂದ ಪ್ರಾರಂಭಗೊಂಡು ರವಿವಾರ ಅಂತ್ಯಗೊಳ್ಳುತ್ತದೆ ನೋಡಿ ಇದು ಪ್ರಶ್ನೆ ಇಲ್ಲೊಂದು ಮೂರ್ನಾಲ್ಕು ಪಾಯಿಂಟ್ಗಳಿದೆ ಆ ಪಾಯಿಂಟ್ಗಳನ್ನು ಕ್ಲಾರಿಫೈ ಮಾಡಿದ್ದೀನಿ ತಮಗೆ ಒಂದು ವಿಷಯ ಒಂದು ದಿನ ಎಂದರೆ ಈಗ ಉದಾಹರಣೆಗೆ ವಾರದಲ್ಲಿ ಏಳು ದಿನ ಇದ್ದರೆ ಸೋಮವಾರ ದಿನ ಒಬ್ಬ ವಿಜ್ಞಾನಿ ಒಂದು ವಿಷಯ ಮತ್ತು ಒಂದು ಪ್ರಬಂಧವನ್ನು ಮಂಡಿಸ್ತಾನೆ ಒಂದು ದಿನ ಅವನಿಗೆ ಕೊಟ್ಟಿರೋದು ಒಂದೇ ದಿನ ಸೋಮವಾರ ಒಂದೇ ಅವತ್ತು ಅವನು ಯಾವುದೋ ಒಂದು ಪ್ರಬಂಧವನ್ನು ಮಂಡಿಸ್ತಾನೆ ಆಗ ಅವನ ಕೆಲಸ ಮುಗೀತು ನೆಕ್ಸ್ಟ್ ಡೇ ಬೇರೆಯವನು ಹೀಗೆ ಇದು ಮೊದಲನೇ ಅಂಶ ಇನ್ನು ಎರಡನೇದು ವಿಜ್ಞಾನಿ ಮತ್ತು ವಿಷಯಗಳು ಅನುಕ್ರಮವಾಗಿಲ್ಲ ಅಂತಂದರೆ ನಾವೀಗ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಎ ಬಿ ಸಿ ಡಿ ಇ ಮತ್ತು ಎಫ್ ಅಂತ ಕೊಟ್ಟಿದ್ದೀವಿ ಅದೇ ಥರ ರಸಾಯನಶಾಸ್ತ್ರ ಪ್ರಾಣಿಶಾಸ್ತ್ರ ಸಸ್ಯಶಾಸ್ತ್ರ ಅಂತ ಕೊಟ್ಟಿದ್ದೀವಿ ಅಂದರೆ ಎ ಇಸ್ಗಳು ಟು ರಸಾಯನಶಾಸ್ತ್ರ ಬಿಇ್ಗಳು ಪ್ರಾಣಿಶಾಸ್ತ್ರ ಅಂಥದ್ದಿಲ್ಲ ಅನುಕ್ರಮವಾಗಿಲ್ಲ ಅದು ಅದು ಆ ಕಡೆ ಈ ಕಡೆ ಜಂಬಲ್ಡ್ ಆಗಿದೆ ಮಿಶ್ರಣ ಹಾಕ್ಕೊಂಡಿದೆ ಅಥವಾ ಮಿಕ್ಸ್ ಅಪ್ ಆಗಿದೆ ಅಂತ ಹೇಳ್ಬೋದು ಅದೇ ರೀತಿ ಪ್ರಬಂಧ ಮಂಡನೆ ಯಾವ ವಾರದ ಯಾವ ಪ್ರಾ ದಿನದಿಂದ ಪ್ರಾರಂಭಗೊಳ್ಳುತ್ತೆ ಅಂತಂದರೆ ಸೋಮವಾರದಿಂದ ಪ್ರಾರಂಭಗೊಳ್ಳುತ್ತೆ ಸೋಮವಾರದಿಂದ ಪ್ರಾರಂಭಗೊಂಡು ರವಿವಾರ ಅಂತ್ಯಗೊಳ್ಳುತ್ತದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಈ ರೀತಿಯಾಗಿವೆ ಹೀಗಿವೆ ಅಂತ ಇಟ್ಕೊಳ್ಳೋಣ ಮೊದಲನೇ ನೋಡಿ ಜಿಯಾಲಜಿ ಅಥವಾ ಭೂಗರ್ಭಶಾಸ್ತ್ರ ಅಂತ ಕರೀತೀವಿ ಭೂಗರ್ಭಶಾಸ್ತ್ರದ ನಂತರ ಅಥವಾ ಭೂಗರ್ಭಶಾಸ್ತ್ರ ನಂತರ ಕೂಡಲೇ ಮರುದಿನ ಅಂದ್ರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ರಸಾಯನಶಾಸ್ತ್ರವನ್ನು ಮಂಡಿಸಲಾಗುವುದು ರಸಾಯನಶಾಸ್ತ್ರದ ಪ್ರಬಂಧವನ್ನು ಮಂಡಿಸಲಾಗುವುದು ಅಂತ ಇಟ್ಕೊಳ್ಬೇಕು ಅಂದರೆ ಭೂ ಭೂಗರ್ಭಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಒಟ್ಟಿಗೆ ಎರಡು ದಿನ ಬರುತ್ತೆ ಅಂತ ಹೇಳುವಂಥ ಅರ್ಥ ಇನ್ನು ಎರಡನೇ ಮಾಹಿತಿ ಎ ಎಂಬುವನು ಗಣಿತಕ್ಕೆ ಸಂಬಂಧಿಸಿದ್ದು ವಾರದ ಎರಡನೇ ಅಥವಾ ಕೊನೆಯ ದಿನ ಮಂಡಿಸುತ್ತಾನೆ ಅಂದರೆ ಎಲ್ ಇಸ್ ಈಕ್ವಲ್ ಟು ಮ್ಯಾಥ್ಸ್ ಆಗುತ್ತೆ ಮ್ಯಾಥ್ಸ್ ಸಂಬಂಧಪಟ್ಟಂತ ವ್ಯಕ್ತಿ ವಾರದ ಎರಡನೇ ದಿನ ಅಂದರೆ ಸೋಮವಾರದಿಂದ ಪ್ರಾರಂಭ ಆಗುತ್ತೆ ಅಂದರೆ ಮಂಗಳವಾರ ತಪ್ಪಿದರೆ ರವಿವಾರ ಮಂಡಿಸ್ತಾನೆ ಅವನು ಇನ್ನು ಮೂರನೆಯ ದಿನ ಸಿ ಯು ಮಂಡನೆ ಮಾಡುತ್ತಿದ್ದು ಭೌತಶಾಸ್ತ್ರ ಐದನೇ ದಿನ ಮಂಡನೆ ಆಗುತ್ತೆ ಇಲ್ಲಿ ನೋಡಿ ಮೂರನೇ ದಿನ ವಿಜ್ಞಾನಿ ಹೆಸರು ಕೊಟ್ಟಿದ್ದೀವಿ ವಿಷಯ ಕೊಟ್ಟಿಲ್ಲ ಐದನೇ ದಿನ ವಿಷಯ ಕೊಟ್ಟಿದ್ದಾರೆ ವಿಜ್ಞಾನಿ ಹೆಸರಿಲ್ಲ ಸೊ ಹೀಗಾಗಿ ಮೂರನೇ ದಿನ ಸಿ ಮಂಡನೆ ಮಾಡುತ್ತಿದ್ದು ಭೌತಶಾಸ್ತ್ರ ಐದನೇ ದಿನ ಮಂಡನೆ ಆಗುತ್ತದೆ ಇನ್ನು ನಾಲ್ಕನೇದು ನಾಲ್ಕನೇ ಮಾಹಿತಿ ಅಂಶ ಸೋಮವಾರ ಬಿ ಮಂಡಿಸಿದರೆ ವಿಶ್ರಾಂತಿ ದಿನವು ಎಫ್ ಮಂಡಿಸಿದ ಮೂರು ದಿನ ಇದೆ ಅಂದರೆ ಈ ಒಟ್ಟು ಆರು ಜನ ವಿಜ್ಞಾನಿಗಳು ಆರು ವಿಷಯಗಳು ಯಾವುದು ಏಳು ವಾರದಲ್ಲಿ ಒಟ್ಟು ಏಳು ದಿನ ಅದರಲ್ಲಿ ಯಾವುದೋ ಒಂದು ದಿನ ಹಾಲಿಡೇ ಇದೆ ರಜಾ ಇದೆ ಸೊ ಅದನ್ನು ನಾವು ಇಲ್ಲಿಗ ಎಫ್ ಮಂಡಿದ ಮಂಡಿಸಿದ ಮರುದಿನ ವಿಶ್ರಾಂತಿ ದಿನ ಇದೆ ಅಥವಾ ರಜಾ ಇದೆ ಅಂತೇಳಿ ನೆಕ್ಸ್ಟ್ ಐದನೇ ಮಾಹಿತಿ ಹೀಗೆ ಸಂಬಂಧಿಸಿ ಪ್ರಾಣಿಶಾಸ್ತ್ರವಿದ್ದು ಆತ ಎರಡನೇ ದಿನ ಪ್ರಬಂಧ ಮಂಡಿಸುತ್ತಾನೆ ಸೊ ಈ ಒಂದು ಐದನೇ ಅಂಶ ನೋಡಿ ನಿರ್ದಿಷ್ಟವಾಗಿದೆ ಅಂತ ಇಟ್ಕೊಳ್ಳೋಣ ಹೀಗೆ ಸಂಬಂಧಿಸಿ ಪ್ರಾಣಿಶಾಸ್ತ್ರವಿದ್ದು ಆತ ಎರಡನೇ ದಿನ ಮಂಡಿಸುತ್ತಾನೆ ಅಂದರೆ ನಮಗಿದು ಕ್ಲೀನಾಗಿ ಆಗಿ ಗೊತ್ತಾಗುತ್ತೆ ಈ ಹೇಳವನ್ನು ಸಾಮಾನ್ಯವಾಗಿ ಜುವಾಲಜಿ ವಿಷಯವನ್ನು ಮಂಡಿಸ್ತಾ ಇದ್ದಾನೆ ಅದು ಪ್ರಾಣಿಶಾಸ್ತ್ರ ಹಾಗೂ ಎರಡನೇ ದಿನ ಅಂದರೆ ಮಂಗಳವಾರ ದಿನ ಮಂಡಿಸ್ತಾನೆ ಸೊ ಹೀಗೆ ಈ ಐದು ಮಾಹಿತಿಗಳಿವೆ ಈ ಮಾಹಿತಿಯನ್ನು ತಾವು ವಿಶ್ಲೇಷಣೆ ಮಾಡಿದಾಗ ಅಥವಾ ಅದರ ತಿಳ್ಕೊಳ್ಳುವಂಥ ಬಗೆ ಹೇಗೆ ಅಂತ ಹೇಳೋದನ್ನು ಹೇಳ್ಬಿಡ್ತೀನಿ ನಿಮಗೆ ಅದಕ್ಕೊಂದು ಮ್ಯಾಟ್ರಿಕ್ಸ್ ಅಂತ ಬರುತ್ತೆ ಈ ಒಂದು ಪ್ರಶ್ನೆಗೆ ನಿರ್ದಿಷ್ಟವಾಗಿ ಮ್ಯಾಟ್ರಿಕ್ಸ್ ಯಾವ ಥರ ಇಟ್ಕೊಳ್ಬೇಕು ಉತ್ತರವನ್ನು ಕಂಡುಹಿಡಿಯಲಿಕ್ಕೆ ಉತ್ತರದ ಫ್ರೇಮ್ ವರ್ಕ್ ಹೇಗಿರಬೇಕು ಅನ್ನೋದನ್ನು ಮೊದಲು ನೋಡ್ಕೊಳ್ಬೇಕು ಆ ಫ್ರೇಮ್ವರ್ಕ್ ಬಂದ್ಬಿಟ್ಟು ನಿಮ್ಗೆ ಉತ್ತರದ ಮಾದರಿಯಲ್ಲಿ ತೋರಿಸಿದ್ದೀವಿ ನೇರವಾಗಿ ಉತ್ತರವನ್ನೇ ನಾವು ಇದು ಮಾಡಿದ್ವಿ ಎರಡು ಪ್ರಶ್ನೆಗಳಿದೆ ವಿಶ್ರಾಂತಿಯ ದಿನ ಯಾವುದು ಎರಡನೇ ಪ್ರಶ್ನೆ ಭೌತಶಾಸ್ತ್ರ ಮಂಡನೆ ಮಾಡುವವರು ಯಾರು ಅಂತ ಕೇಳಿದ್ದೀವಿ ಹಾಗೆ ಉತ್ತರದ ಮಾದರಿಯನ್ನು ಇಟ್ಟಿದ್ದೀವಿ ನೋಡಿ ಇದರಲ್ಲಿ ಈಗ ಮೂರು ಅಂಶಗಳಿದೆ ಪ್ರಶ್ನೆಯನ್ನು ಒಟ್ಟಾರೆ ಅವಲೋಕಿಸಿದಾಗ ನಮಗೆ ಕಂಡು ಬರುವಂಥ ಅಂಶಗಳು ಮೂರು ಒಂದು ವಿಷಯ ಎರಡನೇದು ದಿನ ಮೂರನೇದು ವ್ಯಕ್ತಿ ಅಥವಾ ವಿಜ್ಞಾನಿ ಇಟ್ಕೊಳ್ಳಿ ಹಾಗಾದರೆ ಇದರಲ್ಲಿ ನಿರ್ದಿಷ್ಟವಾದಿ ನಿರ್ದಿಷ್ಟವಾಗಿ ಇರೋದು ಯಾವುದು ದಿನಗಳು ನಮಗೆ ನಿರ್ದಿಷ್ಟವಾಗಿ ಕೊಟ್ಟುಬಿಟ್ಟಿದೆ ನಾನು ಸೋಮವಾರದಿಂದ ರವಿವಾರ ಆಗುತ್ತೆ ಅಂತೇಳಿ ಸೋ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ರವಿವಾರ ಅಂತ ಇಟ್ಕೊಳ್ಬೋದು ಅದೇ ರೀತಿ ಸಸ್ಯಶಾಸ್ತ್ರ ಅಂದರೆ ಬಾಟ್ನಿ ಜುವಾಲಜಿ ಜಿಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸು ರಜಾದಿನ ಹಾಗೂ ಗಣಿತಶಾಸ್ತ್ರ ಅಥವಾ ಮ್ಯಾಥ್ಸ್ ಅಂತ ಇಟ್ಕೊಂಡು ಕೊಟ್ಟಿದ್ದೀವಿ ನೋಡಿ ಇಲ್ಲಿ ನೀವು ಮಾಡಬೇಕಂತ ಕೆಲಸ ಏನು ಅಂತಂದರೆ ಮಾಹಿತಿಯಲ್ಲಿ ಯಾವುದು ನಿರ್ದಿಷ್ಟವಾಗಿದೆಯೋ ಅದನ್ನು ಮೊದಲು ಈ ಒಂದು ಚೌಕಟ್ಟಲ್ಲಿ ಇಟ್ಕೊಳ್ಬೇಕು ಫ್ರೇಮ್ವರ್ಕಲ್ಲಿ ಉದಾಹರಣೆಗೆ ನಾನು ಹೇಳಿದೆ ಐದನೇ ಮಾಹಿತಿ ಈಗೆ ಸಂಬಂಧಿಸಿ ಪ್ರಾಣಿಶಾಸ್ತ್ರವಿದ್ದು ಆತ ಎರಡನೇ ದಿನ ಪ್ರಬಂಧ ಮಂಡಿಸುತ್ತಾನೆ ನೋಡಿ ಇಲ್ಲಿ ಏನಾಗುತ್ತೆ ಈಗ ಸೋಮವಾರ ದಿನ ಮಂಗಳವಾರ ದಿನ ಈ ಇದೆ ಸೊ ಪ್ರಾಣಿಶಾಸ್ತ್ರವಿದೆ ಆ ಒಂದು ಕಾಲಮ್ ಭರ್ತಿ ಆಯಿತು ಸೊ ಹೀಗಾಗಿ ಅದು ಯಾವುದೇ ಚಿಂತೆ ಇಲ್ಲ ಇನ್ನು ಎರಡನೇ ಅಂಶಕ್ಕೆ ಬರೋಣ ನೋಡಿ ಹೇಗೆ ಇಟ್ಕೊಳ್ಬೇಕು ಅಂತೇಳಿ ಎ ಎಂಬವನು ಗಣಿತಶಾಸ್ತ್ರಕ್ಕೆ ಸಂಬಂಧಿಸಿದ್ದು ವಾರನೇ ವಾರದ ಎರಡನೇ ದಿನ ಅಥವಾ ಕೊನೆಯ ದಿನ ಮಂಡಿಸ್ತಾನೆ ಅಂತ ಹೇಳಿದೆ ವಾರದ ಎರಡನೇ ದಿನ ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ ಐದನೇ ಮಾಹಿತಿಯಲ್ಲಿ ಕೊಟ್ಬಿಟ್ಟಿದ್ದಾನೆ ಸೊ ಎರಡನೇ ದಿನ ಎ ಬರೋದೇ ಇಲ್ಲ ಸೊ ಹೀಗಾಗಿ ಅವನು ಕೊನೆಯ ದಿನವೇ ಹೋಗ್ಬೇಕಂದ್ರೆ ಎ ಇಸ್ ಈಕ್ವಲ್ ಟು ಮ್ಯಾಥ್ಸ್ ಅಥವಾ ಎ ಎಂಬವನು ಮ್ಯಾಥ್ಸಿಗೆ ಸಂಬಂಧಪಟ್ಟವನು ಸೊ ಹೀಗಾಗಿ ಎರಡು ಕಾಲಮ್ ಭರ್ತಿ ಆಯಿತು ಅಂತ ಇಟ್ಕೊಳ್ಳೋಣ ಇನ್ನು ಮೂರನೇದಾಗಿ ಅಂದರೆ ಮಂಗಳವಾರ ಆಯಿತು ರವಿವಾರ ಆಯಿತು ಯಾಕಂದರೆ ಗಣಿತ ಗೊತ್ತಾಯಿತು ನಮಗೆ ಪ್ರಾಣಿಶಾಸ್ತ್ರನೂ ಗೊತ್ತಾಯಿತು ಇನ್ನು ಸೋಮವಾರದ ಬಗ್ಗೆ ಏನು ಕೊಟ್ಟಿದ್ದಾನೆ ನೋಡೋಣ ನೋಡಿ ಸೋಮವಾರ ಬಿ ಮಂಡಿಸಿದರೆ ವಿಶ್ರಾಂತಿ ದಿನವೂ ಎಫ್ ಮಂಡಿಸಿದ ಮರುದಿನ ಇದೆ ಅಂತಿದೆ ನಮಗೆ ಎಫ್ ಯಾವ ದಿನ ಮಂಡಿಸ್ತಾನೆ ಅಂತ ಗೊತ್ತಿಲ್ಲ ಈಗ ಸದ್ಯ ಸೋಮವಾರ ಬಿ ಅಂತ ನಿರ್ದಿಷ್ಟವಾಗಿ ಕೊಟ್ಟಿದ್ದಾನೆ ಸೊ ಹೀಗಾಗಿ ತಾವು ಅದಕ್ಕೆ ಸೋಮವಾರ ಅಂತ ಇಟ್ಕೊಳ್ಬೋದು ಸೋಮವಾರ ಬಿ ಅಂತೇಳಿ ಯಾವ ಶಾ ಇದು ಅಂತೂ ಗೊತ್ತಿಲ್ಲ ಸಬ್ಜೆಕ್ಟ್ ಅಂತೂ ಗೊತ್ತಿಲ್ಲ ಅದು ಪ್ರಾಣಿಶಾಸ್ತ್ರ ಮತ್ತು ಗಣಿತ ಮುಗಿದಿದೆ ಅದೇ ರೀತಿ ಭೌತಶಾಸ್ತ್ರಕ್ಕೆ ನಾವು ಏನು ಐದನೇ ದಿನ ಅಂತ ಹೇಳಿದ್ದಾನೆ ಸೊ ಶುಕ್ರವಾರ ಭೌತಶಾಸ್ತ್ರ ಅಂತ ಇಟ್ಕೊಳ್ಬೋದು ಯಾವ ವಿಜ್ಞಾನಿ ಅಂತ ಗೊತ್ತಿಲ್ಲ ನಮಗೆ ಇನ್ನು ನೋಡಿ ಇಷ್ಟ ಆದಮೇಲೆ ತಾವು ಮಾಡಬೇಕಂತ ಕೆಲಸ ಅಂತಂದರೆ ಈ ಮೊದಲನೇ ಮಾಹಿತಿಗೆ ಬನ್ನಿ ಭೂಗರ್ಭಶಾಸ್ತ್ರ ನಂತರ ಕೂಡಲೇ ಮರುದಿನ ರಸಾಯನಶಾಸ್ತ್ರ ಮಂಡಿಸಲಾಗುವುದು ಅಂತ ಹೇಳಿದ್ದೇನೆ ಸೊ ತಾವು ಈ ಎಕ್ಸಾಮಲ್ಲಿ ಈ ವಿಷಯವನ್ನು ಅಥವಾ ಪ್ರಶ್ನೆಗಳನ್ನು ಈ ಪ್ರಶ್ನೆಯನ್ನು ಅವಲೋಕಿಸಿದಾಗ ಕಂಡುಬರುವಂಥ ಸಾಮಾನ್ಯ ತಿಳುವಳಿಕೆ ಕಾಮನ್ ಸೆನ್ಸ್ ಏನು ಹೇಳುತ್ತೆ ಅಂತಂದರೆ ಈ ಭೂಗರ್ಭಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಕೂಡಲೇ ಮರುದಿನ ಇದೆ ಅಂತ ಹೇಳ್ತಾನೆ ಎರಡು ದಿನ ಈಕ್ವಲ್ ಆಗಿ ಗ್ಯಾಪ್ ಇರಬೇಕು ಹಾಗಿದ್ರೆ ಮಾತ್ರ ಈ ಎರಡು ಅಂಶಗಳು ಬರುತ್ತೆ ಯಾವುದು ಭೂಗರ್ಭಶಾಸ್ತ್ರ ಜಿಯಾಲಜಿ ಮತ್ತು ಕೆಮಿಸ್ಟ್ರಿ ಹೇಗೆ ಬರುತ್ತೆ ಅಂದರೆ ಎರಡು ದಿನ ಇಕ್ವಲಿ ವೇಕೆಂಟ್ ಇರಬೇಕು ಅವು ವೇಕೆಂಟನ್ನು ಖಾಲಿ ಇರಬೇಕು ಆ ಖಾಲಿ ಇದ್ದಾಗ ಈ ಎರಡು ಶಾಸ್ತ್ರಗಳನ್ನು ನಾವು ಅಥವಾ ಸಬ್ಜೆಕ್ಟನ್ನು ಅಲ್ಲಿ ಇಡ್ಬೋದು ಸೊ ನಮಗೀಗ ಏನಾಗಿದೆ ಮ್ಯಾಥ್ಸ್ ಮುಗಿದೋಗಿದೆ ಮ್ಯಾಥ್ಸ್ ಆಲ್ರೆಡಿ ಆಕ್ಯುಪೈಡು ಅದೇ ರೀತಿ ಐದನೇ ದಿನ ಭೌತಶಾಸ್ತ್ರ ಆಗಿಬಿಟ್ಟಿದೆ ಮಧ್ಯೆ ಒಂದೇ ದಿನ ಇದೆ ಶನಿವಾರ ಅದು ನಮಗೆ ಗೊತ್ತಿಲ್ಲ ಸೊ ಹೀಗಾಗಿ ಅಲ್ಲಿ ಬರಲ್ಲ ಯಾವುದು ಭೌತ ಇದು ಜಿಯಾಲಜಿ ಮತ್ತು ಕೆಮಿಸ್ಟ್ರಿ ಅಲ್ಲಿ ಬರಲ್ಲ ಸೋಮವಾರ ಮಂಗಳವಾರ ಆಲ್ರೆಡಿ ಆಕ್ಯುಪೈ ಆಗಿದೆ ಸೊ ಎರಡು ದಿನವೂ ಸಿಗಲ್ಲ ಒಳಿದಿರೋದು ನಮಗೆ ಬುಧವಾರ ಮತ್ತು ಗುರುವಾರ ಸೊ ಹೀಗಾಗಿ ಬುಧವಾರ ಮತ್ತು ಗುರುವಾರ ತಾವು ಏನು ಮಾಡ್ಬೋದು ಜಿಯಾಲಜಿ ಮತ್ತು ಕೆಮಿಸ್ಟ್ರಿಯನ್ನು ಇಟ್ಕೊಳ್ಬೋದು ಸೊ ಆದರೆ ಮೂರನೇ ದಿನ ಸಿ ಮಂಡಿಸ್ತಾನೆ ಅಂತ ಹೇಳಿದಾನೆ ಸೊ ಅಲ್ಲಿಗೆ ಜಿಯಾಲಜಿ ಸಿ ಅಂತಾಯಿತು ರಸಾಯನಶಾಸ್ತ್ರ ಏನಾಗುತ್ತೆ ನಾಲ್ಕನೇ ದಿನ ಅಂತಾಯಿತು ಸೊ ಹೀಗಾಗಿ ಒಳಗವರು ಯಾರು ಈಗ ಬಿ ಇ ಸಿ ಆಯಿತು ಮತ್ತು ಎ ಆಗಿಬಿಟ್ಟಿದೆ ಒಳಗವ್ರು ಡಿ ಮಾತ್ರ ಸೊ ರಸಾಯನಶಾಸ್ತ್ರ ನಾಲ್ಕನೇ ದಿನ ಡಿ ಇಟ್ಕೊಳ್ಬೋದು ಸೊ ಈಗ ಸಬ್ಜೆಕ್ಟ್ಗಳನ್ನು ವಯಸ್ಸು ಬಂದಾಗ ನಮಗೆ ಗೊತ್ತಾಗೋದು ಯಾವುದು ಈ ಉದಾಹರಣೆಗೆ ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ಭೂಗರ್ಭಶಾಸ್ತ್ರ ರಸಾಯನಶಾಸ್ತ್ರ ಮುಗಿದಾಯಿತು ಭೌತಶಾಸ್ತ್ರ ಮುಗಿದಿದೆ ಅಂದರೆ ಐದನೇ ದಿನ ಅಂತ ಆಗಿಬಿಟ್ಟಿದೆ ಸೊ ಗಣಿತಶಾಸ್ತ್ರ ಆಯಿತು ಸೊ ಹೀಗಾಗಿ ಏನಾಯ್ತು ಅಲ್ಲಿ ಶನಿವಾರ ದಿನ ಮಾತ್ರ ರಜಾ ಯಾಕಂದರೆ ಅವನೇನು ಹೇಳಿಲ್ಲ ಸ್ಯಾಟರ್ಡೆ ಬಗ್ಗೆ ಏನೂ ಹೇಳಿಲ್ಲ ಆರನೇ ದಿನದ ಬಗ್ಗೆ ಏನೂ ಮಾತಾಡಿಲ್ಲ ಸೊ ದಟ್ ಶುಡ್ ಬಿ ದ ಹಾಲಿಡೇ ಸೊ ಆರನೇ ದಿನ ಏನಾಗುತ್ತೆ ಹಾಲಿಡೇ ಆಗುತ್ತೆ ಸೊ ಹೀಗೆ ತಾವು ಈ ವಿಷಯಗಳನ್ನು ಏನು ಮಾಡ್ಬೋದು ಬಿಡಿಸ್ಬೋದು ಸೊ ಇದರಲ್ಲಿ ಈ ಪ್ರಶ್ನೆಯಲ್ಲಿ ಅಭ್ಯರ್ಥಿಗಳೇ ಒಂದು ಮಾತನ್ನು ಹೇಳ್ತೀನಿ ಕೊಟ್ಟಿರುವಂತಹ ಮಾಹಿತಿಯನ್ನು ಮೊದಲ ಬಾರಿಗೆ ತಾವು ಉತ್ತರದ ಫ್ರೇಮಲ್ಲಿ ಇಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಮೊದಲು ಏನು ಚಿಂತೆ ಮಾಡೋಕ್ಕೆ ಹೋಗಬೇಡಿ ವಿಚಾರ ಉಳಿದು ವಿಚಾರವನ್ನು ಮಾಡಲೇಬೇಡಿ ಕೊಟ್ಟಿರೋ ವಿಷಯವನ್ನು ಮೊದಲೆಲ್ಲ ಇಡ್ತಾ ಬನ್ನಿ ಯಾವುದು ನೇರವಾಗಿದೆ ಯಾವುದನ್ನು ಉತ್ತರದ ಫ್ರೇಮ್ ವರ್ಕ್ ಇಡ್ಬೋದು ಅದನ್ನು ಮೊದಲು ಇಟ್ಕೊಳ್ಬೇಕು ಅಷ್ಟರ ನಂತರ ಥಿಂಕ್ ಮಾಡಿ ಸ್ವಲ್ಪ ಕಾಮನ್ ಸೆನ್ಸಲ್ಲಿ ಇದು ಹೇಗೆ ಬರುತ್ತೆ ಏನು ಬರುತ್ತೆ ಅಂತ ಥಿಂಕ್ ಮಾಡಿದ್ರೆ ಕಂಡುಹಿಡಬೋದು ಸಾಮಾನ್ಯವಾಗಿ ಅನಲಿಟಿಕಲ್ ರೀಸನಿಂಗಲ್ಲಿ ದ ಮೋಸ್ಟ್ ಟಫೆಸ್ಟ್ ಕ್ವಶನ್ ಬರುತ್ತೆ ನಾವು ಸಾಮಾನ್ಯವಾಗಿ ತುಂಬ ಈಸಿಯಾದ ಪ್ರಶ್ನೆಯನ್ನು ಇವತ್ತು ನೀಡಿದ್ದೀವಿ ಅಂತ ಹೇಳ್ತೀನಿ